ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ವೀಣಾ ಸ್ಟೋರ್ಸ್. ಗೆಳೆಯರೆ, ಇದು ಮಾರ್ಗೋಸಾ ರೋಡ್, ಮಲ್ಲೇಶ್ವರಂ, ಆಪೋಸಿಟ್ HDFC ಬ್ಯಾಂಕ್, ನೆಕ್ಸ್ಟ್ ಲಕ್ಷ್ಮಿ ಮೆಟರ್ನಿಟಿ ಹೋಮ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇಡ್ಲಿ ವಡ, ಉಪ್ಪಿಟ್ಟು, ಕೇಸರಿ ಬಾತ್, ಹಾಗೆ ಬಿಸಿಬೇಳೆ ಬಾತು ತುಂಬಾನೇ ಸ್ಪೆಷಲ್. ಫ್ರೆಂಡ್ಸ್, ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ ಹಾಗೆ ಕಸ್ಟಮರ್ಸ್ ಏನ್ ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದು 1977 ಇದೆ ವೀಣಾ ಸ್ಟೋರ್ಸ್ ಅಂತ. ಪಕ್ಕದಲ್ಲಿ ಚಿಕ್ಕದಾಗಿ ಇತ್ತು ಫಸ್ಟು, ಸೊ ಇವಾಗ ಅದ್ರ ಪಕ್ಕದಲ್ಲಿ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಟೆನ್ಷನ್ ಮಾಡಿ ಕೂತ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಜಾಗ ಮಾಡಿದ್ದಾರೆ. ತುಂಬಾ ಸಖತ್ತಾಗಿದೆ, ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ವೆರಿ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು, ಸಖತ್ ಚೆನ್ನಾಗಿರುತ್ತೆ. ಇಡ್ಲಿ ವಡ, ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಬಿಸಿಬೇಳೆ ಬಾತು ಸಖತ್ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇವರು ಚಟ್ನಿಯನ್ನು ಹಾಕೋದು. ಇಲ್ಲಿನ ಚಟ್ನಿ ಅಂತೂ ಸಖತ್ ಟೇಸ್ಟ್ ಆಗಿರುತ್ತೆ. ತುಂಬ ಜನ ಚಟ್ನಿಗೋಸ್ಕರನೇ ಇಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು. ಇಡ್ಲಿ ವಡ ಹಾಕ್ಸ್ಕೊಂಬಂದು ಇಲ್ಲಿ ಚಟ್ನಿ ಹಾಕ್ಸ್ಕೊಳ್ಳೋದು. ಇಲ್ಲಿ ನೋಡಿ, ಇದು ಬಿಸಿಬೇಳೆಬಾತು. ನೋಡಿ, ನೀವು ನೋಡ್ತಾ ಇದ್ದೀರಾ, ತುಂಬ ಜನ ಕಸ್ಟಮರ್ಸು ಇಲ್ಲೆಲ್ಲ ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಇದು ನೋಡಿ ಫ್ರೆಂಡ್ಸ್, ಇದು ಕಾಫಿ ಕೌಂಟರು. ಬನ್ನಿ, ಕಾಫಿ ಹಾಕೋದನ್ನು ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವನ್ನ ಮಾತಾಡ್ಸ್ಕೊಂಬರೋಣ. ಸರ್, ತಮ್ಮ ಹೆಸರು? ಯಶವಂತ್. ಸರ್, ಏನು ತೊಗೊಂಡ್ರಿ ಇವಾಗ? ಇವಾಗ ವಾಂಗಿ ಬಾತ್ ಒಂದು, ಇಡ್ಲಿ ಒಂದು, ಓಕೆ, ಶಾವಿಗೆ ಬಾತು ಮತ್ತೆ ಇಡ್ಲಿ ವಡ, ಶಾವಿಗೆ ಬಾತು, ವಾಂಗಿ ಬಾತ್. ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ, ಅಥೆಂಟಿಕ್ ಬ್ರಾಹ್ಮಿನ್ ಟೇಸ್ಟ್, ತುಂಬಾ ಹಳೆ ಇದು, ನಮ್ದು ಫಸ್ಟ್ ಟೈಮ್, ಬಟ್ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತಾ? ಓ, ಎಕ್ಸಲೆಂಟ್. ಇನ್ನ ತಿಂತಾ ಇದ್ರೆ ಬಾಯಲ್ಲಿ ನೀರು ಹೋಗ್ತಾ ಇರುತ್ತೆ. ಓಕೆ, ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ? ಹೌದು ಸರ್. ಸೊ ಮತ್ತೆ ಮತ್ತೆ ಬರಬೇಕು ಅನಿಸ್ತಾ ಇದೆ. ಆಬ್ವಿಯಸ್ಲಿ ಸರ್, ಈ ತರ ಟೇಸ್ಟ್ ಕೊಟ್ರೆ ಯಾರು ಬರಲ್ಲ, ಅದು ನಾಮಿನಲ್ ಪ್ರೈಸ್ ಅಲ್ಲಿ. ಓಕೆ, ಡೆಫಿನೆಟ್ಲಿ. ಮತ್ತೆ ರೆಗ್ಯುಲರ್ ಬರಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಏನಿಲ್ಲ ಸರ್, ಬಂದು ತಿನ್ನಿ ಒಂದ್ಸರಿ, ಎಕ್ಸ್ಪೀರಿಯನ್ಸ್ ಮಾಡಿ, ಎಂಜಾಯ್ ಮಾಡ್ತಾರೆ ಡೆಫಿನೆಟ್ಲಿ. ಅಥೆಂಟಿಕ್ ಬ್ರಾಹ್ಮಿನ್ ಟೇಸ್ಟ್ ವಿತ್ ಬ್ಯಾಂಗ್ಳೂರ್ದು ಡೆಲಿಕಸಿ ಏನು ಇದೆಯೋ ಅದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ಜನ ಕಸ್ಟಮರ್ಸ್ ಇಡ್ಲಿ ವಡ ತಗೊಂಡು ಇಲ್ಲಿ ಚಟ್ನಿ ಹಾಕಿಸ್ಕೊಂತ ಇದ್ದಾರೆ. ಇಲ್ಲಿ ಚಟ್ನಿ ಹಾಕೋದಕ್ಕೆ ಒಂದು ಕೌಂಟರ್ ಇರುತ್ತೆ, ಸೊ ಅಲ್ಲಿ ಬಂದು ನೀವು ಚಟ್ನಿ ಹಾಕ್ಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಹಾಕ್ಸ್ಕೊಂತ ಇದ್ದಾರೆ. ನೋಡಿ, ಎಷ್ಟು ಜನ ಕಸ್ಟಮರ್ಸು ನಿಂತ್ಕೊಂಡು ಅವರು ಫುಡ್ಡನ್ನು ತೊಗೊಂಡು ತಿಂತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಸೆಲ್ಫ್ ಕಿಯೋಸ್ಕ್ ಇದೆ. ನೀವು ಏನು ಬೇಕೋ ಅದನ್ನು ಇಲ್ಲಿ ಕಿಯೋಸ್ಕಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಫುಡ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಪೇಮೆಂಟ್ಗೆ ಅಲ್ಲಿ QR ಕೋಡ್ ಬರುತ್ತೆ. ಸೊ ಆ QR ಕೋಡ್ಗೆ UPI ಥ್ರೂ ನೀವು ಪೇಮೆಂಟ್ ಮಾಡಿ, ಸ್ಕ್ಯಾನ್ ಮಾಡಿ ತೊಗೋಬೋದು. ಸೊ ಆ ಥರ ಸಿಸ್ಟಮ್ ಇದೆ. ಇಲ್ಲಿ ಕಸ್ಟಮರ್ ಮಾಡ್ತಾ ಇದ್ದಾರೆ, ಬನ್ನಿ ಹಾಗೆ ನೋಡೋಣ. ನೋಡಿ, ಸ್ಕ್ಯಾನ್ ಮಾಡಿದ್ರು. ನೋಡಿ, ಇಲ್ಲಿ ಪ್ರಿಂಟ್ ಬಂತು. ಬನ್ನಿ, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ತಮ್ಮ ಹೆಸರು? ವಿಶ್ವನಾಥ್ ಅಂತ. ಸರ್, ಏನು ತೊಗೊಂಡ್ರಿ ಇವಾಗ? ಈಗ ಇಡ್ಲಿ ವಡೆ ತೊಗೊಂಡಿದ್ದು. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ, ಅದು ಚಟ್ನಿ ತುಂಬ ಚೆನ್ನಾಗಿದೆ, ಇಡ್ಲಿನೂ ಸಾಫ್ಟ್ ಆಗಿದೆ. ಮತ್ತೆ ಇವನ್ ನೆಕ್ಸ್ಟ್ ಸರಿ ಬಂದ ರೈಸ್ ಬೇರೆ ಬೇರೆ ಐಟಮ್ ತೊಗೊಳ್ತೀನಿ. ಇವತ್ತು ಇಡ್ಲಿ ಇದೆ. ಬೇರೆ ಏನು ಟೇಸ್ಟ್ ಮಾಡಿದ್ದೀರಿ ಸರ್? ಬೇರೆ ಎಲ್ಲ ಥರದ ಟೇಸ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಸಲ ಬಂದಾಗ ಒಂದೊಂದು ಐಟಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿದೆ ಐಟಮ್. ಓಕೆ, ಯಾವುದು ತುಂಬ ಇಷ್ಟ ಆಯಿತು ಸರ್ ನಿಮಗೆ? ಎಲ್ಲ ಐಟಮು ಆಲ್ಮೋಸ್ಟ್ ಚೆನ್ನಾಗೇ ಇದೆ.
ಎಲ್ಲ ಐಟಮ್ ಚೆನ್ನಾಗಿ, ಆದರೆ ನಮಗೆ ಜಾಸ್ತಿ ಇಡ್ಲಿ ವಡೆನೆ ಚಟ್ನಿ ತುಂಬ ಚೆನ್ನಾಗಿದೆ. ವೀಕ್ಲಿ ಒಂದು ಟೈಮ್. ಓಕೆ, ಕಾಫಿ ಹೇಗಿದೆ ಸರ್? ಕಾಫಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಏನಿಲ್ಲ ಸರ್, ಎಲ್ಲರೂ ಸಬ್ಜೆಕ್ಟ್ ಜಾಸ್ತಿಯಾಗಿ ಜಾಸ್ತಿ ನೋಡಿ ಇವ್ರದ್ದು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆ ಮಾಡಾಕ್ತದನ್ನು ತುಂಬ ನೋಡಿ ಅನುಭವ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಒಂದೊಳ್ಳೆ ಇಡ್ಲಿ ವಡ ತಿನ್ಬೇಕಪ್ಪ ಅಂತ ಹೇಳಿದ್ರೆ ನೀವು ವೀಣಾ ಸ್ಟೋರ್ಗೆ ಬನ್ನಿ ಫ್ರೆಂಡ್ಸ್. ಮಾರ್ಗಾಸ ರೋಡ್, ಆಪೋಸಿಟ್ ಟು HDFC ಬ್ಯಾಂಕ್, ನೆಕ್ಸ್ಟು ಲಕ್ಷ್ಮಿ ಮೆಟರ್ನಿಟಿ ಹೋಮ್. ಇಲ್ಲಿ ಬಂದು ನೀವು ಇಡ್ಲಿ ವಡ ತೊಗೊಂಡು ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ತಮ್ಮ ಹೆಸರು? ಸಮ್ಮೇತ್ ಸರ್. ಏನು ತೊಗೊಂಡಿದ್ರು ಸರ್? ಈಗ ಇಡ್ಲಿ ವಡ, ಕೇಸರಿ ಬಾತ್, ವಾಂಗಿ ಬಾತ್. ವಾಂಗಿ ಬಾತ್ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆಯಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಇಲ್ಲ, ಇವತ್ತೇ ನೋಡಿ ಬಂದಿರೋದು. ಓಕೆ, ಹೇಗೆ ಅನಿಸ್ತಾ ಇದೆ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ? ಬೇರೆ ಏನು ಟೇಸ್ಟ್ ಮಾಡಿದ್ರಿ? ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಚೆನ್ನಾಗಿದೆ ಪ್ಲೇಸ್, ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಜನ ನೋಡ್ತಾ ಇದ್ದೀರಾ ನೀವು, ಎಷ್ಟು ಕ್ರೌಡ್ ಇದೆ. ಬನ್ನಿ, ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಿರಂಜನ್. ಸರ್, ಏನು ತೊಗೊಂಡ್ರಿ ಇವಾಗ? ಇಡ್ಲಿ ತೊಗೊಂಡಿದ್ದೇವೆ. ಓಕೆ, ಇಲ್ಲಿ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಇಡ್ಲಿ ವಡೆ ಬಿಟ್ಟು ಮಿಕ್ಕಿದ್ದು ಎಲ್ಲ ಸಿಗತ್ತೆ. ಬಿಸಿಬೇಳೆ ಭಾತ್, ವಡೆ ಎಲ್ಲ ಸಿಗತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್. ಓಕೆ, ಬೇರೆ ಯಾವುದು ಟೇಸ್ಟ್ ಮಾಡಿದ್ದೀರಿ ಸರ್? ಬೇರೆ ಏನ್ ಟೇಸ್ಟ್ ಮಾಡಿದ್ದೀರಾ? ಬೇರೆ ಇಲ್ಲಿ ಇಡ್ಲಿ ವಡ ಬಿಟ್ಟು ಇದು ಕೇಸರಿ ಬಾತ್ ಮತ್ತೆ ಖಾರ ಬಾತ್ ಇರುತ್ತೆ. ಓಕೆ, ಅದು ತುಂಬಾ ಚೆನ್ನಾಗಿರುತ್ತೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಹೌದು, ವಾರಕ್ಕೆ ಎರಡು ಸಲ ಬರ್ತೇವೆ ಸರ್. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ನಮ್ಗೆ ಇಡ್ಲಿ ವಡ ತುಂಬಾ ಇಷ್ಟ ಆಗಿತ್ತು ಸರ್. ಓಕೆ, ವಡೆ ತುಂಬಾ ಕ್ರಿಸ್ಪಿ ಆಗಿದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿನೂ ಅಷ್ಟೇ, ತುಂಬಾ ಸಾಫ್ಟ್ ಆಗಿದ್ದು ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಮಲ್ಲೇಶ್ವರ ಬಂದ್ರೆ ಒಂದ್ಸಲ ವೀಣಾ ಸ್ಟೋರ್ಸ್ ಬಂದು ಇಡ್ಲಿ ವಡೆ ನೋಡಿ ಇದು ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ತರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಒಂದ್ಸಲ ಒಮ್ಮೆ ಬಂದಾಗ ಇದು ಒಂದ್ಸಲ ಇದು ಟೇಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಥ್ಯಾಂಕ್ ಯು ಸರ್. ನೋಡಿ, ಕೌಂಟ್ರಲ್ಲಿ ಕಸ್ಟಮರ್ಗಳಿಗೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಇಡ್ಲಿ ಆಗ್ಬೋದು, ವಡೆ ಆಗ್ಬೋದು, ಅಥವಾ ಉಪ್ಪಿಟ್ಟು, ಕೇಸರಿ ಬಾತು ಇದೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್. ಬಾಯ್ ಬಾಯ್. ಸಿ ಯು.